ಹಾಯ್ ಗುರುಗಳೇ, ಕಾಟೇರಾ ಎಷ್ಟು ತೂಕವಾದ ಶಬ್ದ ಇದೆ. ನಮ್ಮ D56 ದರ್ಶನ್ ಅವರು ನಟಿಸಿರುವ ಮೂವಿಗೆ ಟೈಟಲ್ ಅಂದಾಗ ಇನ್ನೂ ತೂಕ ಜಾಸ್ತಿ ಆಯ್ತದೆ ಆ ಶಬ್ದಕ್ಕೆ. ಸೊ ಅದೇ ಥರ ಟೈಟಲ್ ಟೀಸರ್ನ ನೀವೆಲ್ಲರೂ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ದರ್ಶನ್ ಅವ್ರ ಲುಕ್ ಆಗಲಿ, ಅವ್ರ ಪಂಚ ಕಟ್ಟಿರೋದಾಗಲಿ ಎಲ್ಲ ಕದರಾಗೈತೆ. ಮತ್ತು ಈ ಮೂವಿಯ ಸ್ಟೋರಿ ಈ ಥರ ಇರಬಹುದು ಅಂತ ನನಗನ್ನಿಸ್ತೈತೆ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಫುಲ್ಲೂ ನೋಡಿ. ಹಿಂಗಿರ್ಬೋದು ಅನಿಸಿದ್ರೆ ಮಾತ್ರ ವಿಡಿಯೋಗೊಂದು ಲೈಕ್ ಕೊಡಿ. ಬನ್ನಿ, ತಡ ಮಾಡದೆ ವಿಡಿಯೋ ಒಳಗೆ ಹೋಗೋಣ. ಮೊದಲನೇದಾಗಿ ಹೇಳ್ಬೇಕಾದ್ರೆ ಮೊದಲನೇ ಫ್ರೇಮಿಂದ ಹೇಳ್ತೀನಿ ಬನ್ನಿ. ಈ ಮೊದಲನೇ ಫ್ರೇಮಲ್ಲಿ ಭೂಮಿಗೆ ನೀರು ಬೀಳದೆ ಬರ ಹಿಡ್ದಿದೆ. ಅದು ಮಾತ್ರ ಇಲ್ಲದೆ ಬೆಂಕಿನೂ ಬಿದ್ದಿದೆ ಅಂತ ಹೇಳ್ಬೋದು. ಇದ್ರ ಮುಖಾಂತರ ಅವ್ರು ಏನು ಹೇಳಕ್ಕೆ ಬಂದವರು ಅಂದರೆ, ಭೂಮಿಗೆ ಮಳೆ ಬಂದಿಲ್ಲ, ಅದೊಂದು ಸಮಸ್ಯೆ. ಆದರೆ ಈ ಸರ್ಕಾರದ ಕಡೆಯಿಂದ ಇನ್ನೊಂದು ಸಮಸ್ಯೆ, ಅದೇ ಬೆಂಕಿ ಎತ್ತಿರೋದು. ಅದರಿಂದ ಈ ರೈತರು ಯೂಸ್ ಮಾಡೋ ನೇಗಿಲು ಇಂಥ ಸಾಮಾನುಗಳೆಲ್ಲ ಚದುರು ಬಿದ್ದಿದೆ ಅಂತ ಹೇಳ್ಬೋದು. ಇದೊಂದು ರೈತರ ಸಮಸ್ಯೆ ಆಗಿರ್ಬೋದು ಆ ಊರಿಗೆ. ಈ ಥರ ಒಂದು ಕಡೆ ಆಗ್ತಾ ಇದ್ರೆ ಇನ್ನೊಂದು ಕಡೆ ಮುಚ್ಚನ್ನು ರೆಡಿ ಮಾಡ್ತಾ ಇರ್ತಾರೆ. ಯಾಕಂದರೆ ರೈತರ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾರಲ್ಲ, ಸಮಸ್ಯೆನ ಎದುರಿಸೋಕ್ಕಾಗ್ತಾರಲ್ಲ, ಅದಕ್ಕೋಸ್ಕರ ಮುಚ್ಚನ್ನು ರೆಡಿ ಮಾಡ್ತಾ ಇರ್ತಾರೆ. ಅದ್ಯಾರಂದರೆ ಕಾಟೇರಾ ಫಿಲಮ್ನ ನಾಯಕನಾದ ದರ್ಶನ್ ಅವರೇ ಆಗಿರ್ತಾರೆ ಅಂತ ನನ್ನ ಅನಿಸಿಕೆ. ಮತ್ತು ದರ್ಶನ್ ಅವರ ವೇಷಭೂಷಣಗಳು ಹೆಂಗಿರುತ್ತೆ ಅಂತ ನೋಡೋಣ. ಈ ಮೂವಿಲಿ ಬಲದ ಕೈಯಲ್ಲಿ ನೋಡೋದಾದರೆ ಖಡ್ಗ ಒಂದು ಹಾಕೊಂಡಿರ್ತಾರೆ, ಹಾಗೆ ಎಡದ ಕೈಗೆ ಬರೋದಾದರೆ ಅವ್ವ ಅಂತ ಹಚ್ಚಿಸ್ಕೊಂಡಿರ್ತಾರೆ. ಇದನ್ನು ನೋಡಿದಾಗ ನನಗೆ ಎರಡು ಥರ ಅನ್ನಿಸ್ತಾ ಇದೆ. ಮೊದಲನೇದು ಅವ್ರಿಗೆ ತಾಯಿ ಸೆಂಟಿಮೆಂಟ್ ಇರ್ಬೋದು, ಫಿಲಮಲ್ಲೂ ಸಹ ತಾಯಿ ಸೆಂಟಿಮೆಂಟ್ ಇರುತ್ತೆ. ಎರಡನೇದು ಏನಂದರೆ ಅವ್ರಿಗೆ ಭಕ್ತನಾಗಿರ್ಬೋದು ಯಾವ್ದಾರ ದೇವ್ರಿಗೆ, ಚಾಮುಂಡೇಶ್ವರಿ ಅಂತ ದೇವ್ರಿಗೆ. ಸೊ ಅದರಿಂದನೂ ಸಹ ಹಚ್ಚ ಉಯಿಸ್ಕೊಂಡಿರ್ಬೋದು ಅವ್ವ ಅಂತ. ಮತ್ತು ಕತ್ತಲು ನೋಡೋದಾದರೆ ಕತ್ತಲು ಸಹ ಚಾಮುಂಡೇಶ್ವರಿದು ಡಾಲರ್ ಹಾಕೊಂಡಿರ್ತಾರೆ. ಮತ್ತು ಹಣೆಯಲ್ಲಿ ಕುಂಕುಮ ಇಟ್ಕೊಂಡವ್ರೆ. ಮತ್ತು ಕಣ್ಣಲ್ಲಿ ನೋಡಿ ಬೆಂಕಿಯ ನೋಟ ಇದೆ. ಅವರು ಎದುರುಗಡೆ ಬರೋರು ಯಾರೇ ಆಗಿರಲಿ ಭಸ್ಮಾಗೋ ಥರ ನೋಡ್ತಾರೆ ಅವರು. ಸೊ ಇದು ಅವರ ವೇಷಭೂಷಣಗಳಾಗಿರುತ್ತೆ. ಮತ್ತು ಹಾಗೆ ನಾನು ಆವಾಗಲೇ ಹೇಳ್ದಂಗೆ ರೈತರ ಸಮಸ್ಯೆ ಮೇಲೆ ಈ ಮೂವಿ ಇರುತ್ತೆ. ಈ ಫ್ರೇಮಲ್ಲಿ ನೋಡಿ ನೇಗಿಲ್ನ ಇಟ್ಕೊಂಡು ರೈತರೆಲ್ಲ ನಿಂತಿರ್ತಾರೆ. ಮುಂದೆ ನಮ್ಮ ದರ್ಶನ್ ಅವ್ರು ನಿಂತು ನ್ಯಾಯ ಕೊಡಿಸೋ ಒಂದು ಫ್ರೇಮು. ಅದರಿಂದನೂ ಸಹ ಹೇಳ್ಬೋದು ಇದು ರೈತರ ಸಮಸ್ಯೆ ಮೂವಿನೇ ಅಂತ. ಮತ್ತು ಈ ಮೂವಿ ಬಂದು ರಿಯಲ್ ಆಗಿ ನಡೆದಿರೋ ಇನ್ಸಿಡೆಂಟ್ಸೇ ನೋಡಿ ತೆಗ್ದಿರ್ಬೋದು. ಯಾಕಂಗೆ ಹೇಳ್ತಿದ್ದೀನಿ ಅಂದರೆ, ಈ ಬೌಟದ ಮೇಲೆ ನೋಡಿ 1974 ಅಂತ ಹಾಕಿದೆ. ಹಾಗೆ ಕೆಳಗಡೆ ಪಾರ್ಲಿಮೆಂಟ್ ಚಿತ್ರನೂ ಸಹ ಇದೆ. ಅದನ್ನ ನೋಡ್ಬಿಟ್ಟು ನಾನು ಹೇಳ್ತಾ ಇರೋದಷ್ಟೇ. ಮತ್ತು ಹಾಗೆ ಫಸ್ಟ್ ಸರಿ ನಾನು ನೋಡಿದಾಗ ಈ ಫ್ರೇಮಲ್ಲಿ ನೋಡಿ ಒಂದು ದೇವಸ್ಥಾನ ಕಾಣಿಸ್ತಿದೆ. ಈ ದೇವಸ್ಥಾನ ಬಂದು ನಾನು ಚಾಮುಂಡೇಶ್ವರಿ ದೇವಸ್ಥಾನ ಅಂದ್ಕೊಂಡಿದ್ದೆ, ಚಾಮುಂಡಿ ಬೆಟ್ಟ. ಮತ್ತು ಅವ್ರು ಕತ್ತಲ್ಲಿ ಹಾಕೊಂಡಿರೋ ಡಾಲರ್ ಅಷ್ಟೇ ಚಾಮುಂಡಿದು. ಅವ್ರು ನಿಂತಿರ್ತಾರೆ, ಪಕ್ಕದಲ್ಲಿ ಒಂದು ಸಿಡಿಲ್ ರೀತಿ ಬರುತ್ತೆ. ಸೊ ಅಲ್ಲಿ ಒಂದು ದೇವ್ರನ್ನ ತೋರಿಸ್ತಾರೆ, ಅದು ಸಹ ಚಾಮುಂಡಿನೇ ಆಗಿರುತ್ತೆ. ಆದರೆ ಅಲ್ಲಿ ಲಾಸ್ಟಲ್ಲಿ ಒಂದು ಫ್ರೇಮಲ್ಲಿ ತೋರಿಸ್ತಾರೆ, ಈ ಫ್ರೇಮಲ್ಲಿ ಒಂದು ಹಂಪೆ ದೇವಸ್ಥಾನ ಥರ ತೋರಿಸಿರ್ತಾರೆ. ನಾನೆಲ್ಲೋ ಫಸ್ಟ್ ಇದನ್ನು ನೋಡ್ಬಿಟ್ಟು ಮೈಸೂರಲ್ಲೇ ಏನೋ ಘಟನೆ ನಡೀತಾ ಇರ್ಬೋದು ಹಂಗೆ ಅಂದ್ಕೊಂಡಿದ್ದೆ. ಆದರೆ ಅವ್ರದ್ದು ಲಾಸ್ಟಲ್ಲಿ ಕ್ಲಿಯರಾಗಿ ತೋರಿಸ್ತಾರೆ ಇದು ಹಂಪೆ ದೇವಸ್ಥಾನ ಅಂದ್ಬಿಟ್ಟು. ಹಂಗಾದರೆ ಘಟನೆ ನಡೀತಾ ಇರೋದು ಹಂಪೆಯಲ್ಲಾಗಿರಬೇಕು. ನಾನು ಆವಾಗಲೇ ಹೇಳ್ದಂಗೆ ಘಟನೆ 1974 ನಡೆಯೋದ್ರಿಂದ ಇದೊಂದು ನ್ಯಾಷನಲ್ ಇಶ್ಯೂ ಆಗಿರುತ್ತೆ. ಯಾಕಂದರೆ ಕೆಳಗಡೆನೇ ಪಾರ್ಲಿಮೆಂಟ್ ಚಿತ್ರ ಕೊಟ್ಟವರೆ ಅಂತ ಹೇಳಿದೆ. ಸೊ ಅದರಿಂದ ನ್ಯಾಷನಲ್ ಇಶ್ಯೂ ಆಗಿರುತ್ತೆ. ಇಷ್ಟರಿಂದ ತೆಗ್ದಾಕಿರೋ ಒಂದು ವಿಷಯನ ಇವರು ಮೂವಿಯಾಗಿ ತೆಗ್ದವ್ರೆ ಅನಿಸುತ್ತೆ. ಅದು ಮಾತ್ರ ಅಲ್ಲದೆ ಇವಾಗ ನನಗೆ ಕತೆ ಹೆಂಗಿರ್ಬೋದು ಅನಿಸುತ್ತೆ ಅಂದರೆ, ರೈತರ ಸಮಸ್ಯೆ ಮತ್ತು ನೀರಿನ ಸಮಸ್ಯೆ ಅಂತ ಹೇಳ್ಬೋದು. ಯಾಕಂಗೆ ಹೇಳ್ತಿದ್ದೀನಿ ಅಂದರೆ, ಇವಾಗ ಎಲ್ಲ ಕಂಪನಿಗಳು ದಿನಕ್ಕೆ 1,00,000 ಲೀಟ್ರ್ಗಳನ್ನ ತಗೊಂಡು ಯೂಸ್ ಮಾಡ್ಕೊಂಡಿದೆ. ಮತ್ತು ಭೂಮಿ ಫಲವತ್ತತೆ ಇಲ್ಲದೆ, ನೀರಿಲ್ಲದೆ ಹೀಟ್ ಆಗ್ತಿದೆ ಅಂತ ಹೇಳ್ಬೋದು. ಅಷ್ಟೆಲ್ಲ ಒಂದು 10-15 ಅಡಿ ಅಗದ್ರೇ ನೀರು ಸಿಕ್ಕೋದು, ಆದರೆ ಬರ್ತಾ ಬರ್ತಾ ನೀರಿಲ್ಲದೆ ಬರ ಆಗ್ತಿದೆ. ಅದನ್ನೇ ಈ ಟೈಟಲಲ್ಲೂ ಅವ್ರು ಹೇಳಕ್ಕೆ ಬಂದವ್ರೆ. ಟೈಟಲ್ ನೋಡಿ ಕರೆಕ್ಟಾಗಿ, ಬರ ಹಿಡಿದಿರೋ ಭೂಮಿ ಥರ ಇದೆ, ಕೆಳಗಡೆಯಿಂದ ಹೀಟು ಹತ್ತಾ ಇದೆ. ಸೊ ಇದ್ರ ಮೂಲಕ ನೀರಿನ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೋದು ಈ ಕಾಟೇರಾ ಮೂವಿ. ಈಗ ಇತ್ತೀಚೆಗೆ ತಾನೇ ಕ್ರಾಂತಿ ಮೂವಿ ಎಜುಕೇಷನ್ ಸಿಸ್ಟಮ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದೆ. ಅದೇ ಥರ ಈ ಮೂವಿನೂ ಸಹ ಒಳ್ಳೆ ಮೆಸೇಜ್ ಕೊಡುತ್ತೆ. ನಿಮ್ಮಲ್ಲಿ ಯಾರು ಈ ಮೂವಿಗೆ ಕಾಯ್ತಾ ಇದ್ದಾರೋ ಅವರೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಬಿಡಿ.